ಆಗಿದೆ ಅದು ಜಾನುವಾರು ಹತ್ಯಾ ನಿಷೇಧ ಕಾಯ್ದೆ ಒಂದು ಸರ್ಕಾರ ಯಾವುದೇ ಕಾಯ್ದೆಯನ್ನ ಅದು ಸಿವಿಲ್ ಸೇವೆಗಳಿಗೆ ಸಂಬಂಧಪಟ್ಟದ್ದಲ್ಲಿ ಕ್ರಿಮಿನಲ್ ಅಪರಾಧಗಳಿಗೆ ಸಂಬಂಧಪಟ್ಟದ್ದಲ್ಲಿ ಒಂದು ಕಾನೂನು ಮಾಡುವುದಕ್ಕೆ ಏನು ಉದ್ದೇಶ ಇರುತ್ತೆ ನಮ್ಮದು ಪ್ರಜಾಪ್ರಭುತ್ವ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರವೇ ಇರಲಿ ಸರ್ವಾಧಿಕಾರಿ ಸರ್ಕಾರವೇ ಇರಲಿ ಮಿಲಿಟರಿ ಆಡಳಿತವೇ ಇರಲಿ ಯಾವುದೇ ಸರ್ಕಾರ ಒಂದು ಕಾನೂನನ್ನು ಮಾಡುವುದಕ್ಕೆ ಒಂದು ಉದ್ದೇಶ ಇರುತ್ತೆ ಅದು ಒಂದೋ ಪ್ರಜೆಗಳಿಗೆ ರಕ್ಷಣೆಯನ್ನು ನೀಡಬೇಕು ಕಳ್ಳತನದ ವಿರುದ್ಧ ಅತ್ಯಾಚಾರದ ವಿರುದ್ಧ ಹಿಂಸೆಯ ವಿರುದ್ಧ ಕಡೆಗೆ ರಸ್ತೆಯ ಅಪಘಾತಗಳ ವಿರುದ್ಧ ಅಥವಾ ಪ್ರಜೆಗಳ ಆಸ್ತಿಪಾಸ್ತಿಗೆ ರಕ್ಷಣೆ ಇರುತ್ತೆ ಹೀಗೆ ಒಂದು ಸರ್ಕಾರ ಕ್ರಿಮಿನಲ್ ಕಾಯ್ದೆಯನ್ನು ಮಾಡೋದಾಗಲಿ ಸಿವಿಲ್ ಕಾಯ್ದೆಯನ್ನು ಮಾಡೋದಾಗಲಿ ಪ್ರಜೆಗಳಿಗೆ ರಕ್ಷಣೆ ಕೊಡೋದು ಪ್ರಜೆಗಳಿಗೆ ಹಿಂಸೆ ಆಗದಂತೆ ನೋಡ್ಕೊಳ್ಳೋದು ಸರ್ಕಾರದ ಆದ್ಯ ಕರ್ತವ್ಯ ಅದು ಪ್ರಜೆಗಳಿಗೆ ಹಿಂಸೆ ಆಗದಂತೆ ನೋಡ್ಕೊಳ್ಳೋದು ಪ್ರಜೆಗಳ ಆಸ್ತಿಪಾಸ್ತಿಗೆ ರಕ್ಷಣೆ ನೀಡೋದು ಆದರೆ ನಮ್ಮ ಸರ್ಕಾರಗಳು ಕೇಂದ್ರ ಸರ್ಕಾರವೇ ಇರಲಿ ರಾಜ್ಯ ಸರ್ಕಾರಗಳೇ ಇರಲಿ ಪ್ರಜೆಗಳಿಗೆ ಹಿಂಸೆ ಆಗದಂತೆ ನೋಡ್ಕೊಳ್ಳೋದ್ರಲ್ಲೂ ವಿಫಲ ಆಗಿದ್ದಾವೆ ಪ್ರಜೆಗಳ ಆಸ್ತಿಪಾಸ್ತಿಗೆ ರಕ್ಷಣೆ ನೀಡೋದ್ರಲ್ಲೂ ಕೂಡ ವಿಫಲ ಆಗಿದೆ ನಾನು ನಿಮಗೆ ಉದಾಹರಣೆಗಳನ್ನು ಕೊಡಲೇಬೇಕಾದೇನು ಅಗತ್ಯ ಇಲ್ಲ ಈಗಾಗಲೇ ಭೋಪಾಲ್ ದುರಂತದಲ್ಲಿ ಕೇಂದ್ರ ಸರ್ಕಾರ ಮತ್ತು ಆಗಿನ ಮಧ್ಯಪ್ರದೇಶದ ರಾಜ್ಯ ಸರ್ಕಾರ ಇವು ನಡೆಕೊಂಡ ರೀತಿ ನಮಗೆಲ್ಲರಿಗೂ ಗೊತ್ತಿದೆ ಇದು ಕೇವಲ ಆ ಪಕ್ಷ ಈ ಪಕ್ಷ ಅಂತ ಕೂಡ ನಾವು ಮಾತಾಡಕೂಡದು ಯಾಕೆಂದ್ರೆ ಭೋಪಾಲ್ ಗ್ಯಾಸ್ ದುರಂತದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಧ್ಯಪ್ರದೇಶದಲ್ಲಿ ಒಂದು ಅವಧಿಗೆ ಬಿಜೆಪಿ ಸರ್ಕಾರ ಇತ್ತು ಆ ಕೇಸ್ ಈಗ 25 ವರ್ಷಗಳ ಕಾಲ ನಡೀತಾ ಇದೆ ಮಧ್ಯದಲ್ಲಿ ವಾಜಪೇಯಿ ಅವರ ಸರ್ಕಾರವು ಆಡಳಿತಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಮತ್ತು ವಾಜಪೇಯಿ ಅವರ ಬಿಜೆಪಿ ನೇತೃತ್ವ ಸರ್ಕಾರ ಎರಡೂ ಕೂಡ ಭೋಪಾಲ್ ಹತ್ಯಾಕಾಂಡದ ನುವಾರಿಗಳು ಯಾರಿದ್ದಾರೆ ಅವರಿಗೆ ರಕ್ಷಣೆ ಕೊಟ್ಟರೆ ಹೊರತು ಭೋಪಾಲ್ನ ನಾಗರಿಕರಿಗೆ ರಕ್ಷಣೆ ಕೊಡಲಿಲ್ಲ 2002ರಲ್ಲಿ ಗುಜರಾತ್ನಲ್ಲಿ ಜನರ ಮತಗಳನ್ನು ಗಳಿಸಿ ಬಂದ ಸರ್ಕಾರ ಸಾಮಾನ್ಯ ಪ್ರಜೆಗಳಿಗೆ ರಕ್ಷಣೆ ಕೊಡಲಿಲ್ಲ ಮಾತ್ರ ಅಲ್ಲ ಯಾವುದೇ ಸರ್ಕಾರ ಜಗತ್ತಿನ ಯಾವುದೇ ದೇಶದಲ್ಲಿ ಪ್ರಜೆಗಳಿಗೆ ಕೊಡಬಹುದಾದ ಕನಿಷ್ಠ ಆಶ್ವಾಸನೆ ಅಂದರೆ ಬದುಕುವ ಹಕ್ಕು ದ ರೈಟ್ ಟು ಲಿವ್ ಗುಜರಾತ್ ಸರ್ಕಾರ ಗುಜರಾತ್ನ ಪ್ರಜೆಗಳ ಬಹಳ ದೊಡ್ಡ ವಿಭಾಗಕ್ಕೆ ಆ ಕನಿಷ್ಠ ಹಕ್ಕನ್ನು ಕೂಡ ನಿರಾಕರಿಸಿತು ಈ ಕನಿಷ್ಠ ಹಕ್ಕಿನ ನಿರಾಕರಣೆಯನ್ನು ಭಾರತದಲ್ಲಿ ಮುಸಲ್ಮಾನರು ಗುಜರಾತ್ನಲ್ಲಿ ಉತ್ತರ ಪ್ರದೇಶದಲ್ಲಿ 1992-93ರಲ್ಲಿ ಮುಂಬೈಯಲ್ಲಿ ಕರ್ನಾಟಕದ ಅನೇಕ ಕಡೆ ಈಗ ಅನುಭವಿಸ್ತಾ ಇದ್ದಾರೆ ಹೀಗೆ ಪ್ರಜೆಗಳಿಗೆ ಆಸ್ತಿಪಾಸ್ತಿಗೆ ರಕ್ಷಣೆ ಕೊಡದ ಪ್ರಜೆಗಳಿಗೆ ಹಿಂಸೆಯಿಂದ ರಕ್ಷಣೆ ಕೊಡದ ಒಂದು ಸರ್ಕಾರ ಕರ್ನಾಟಕದಲ್ಲಿ ಇವತ್ತು ಒಂದು ಕಾನೂನು ತರ್ತಾ ಇದೆ ಏನು ಉದ್ದೇಶ ಯಾವ ಪ್ರಜೆಗಳಿಗೆ ರಕ್ಷಣೆ ಕೊಡೋದಕ್ಕೆ ಯಾವ ಪ್ರಜೆಗಳ ಆಸ್ತಿಪಾಸ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಈ ಕಾನೂನು ತಂದಿದೆ ಇದು ಇದಕ್ಕೆ ಉತ್ತರವೇ ಇಲ್ಲ 19ನೇ ಶತಮಾನದಲ್ಲಿ ಈ ಜಗತ್ತಿನ ಬಹಳ ದೊಡ್ಡ ಚಿಂತಕ ಕಾರ್ಲ್ ಮಾರ್ಕ್ಸ್ ಒಂದು ಉದಾಹರಣೆಯನ್ನು ನೀಡಿದ ಏನು ಉದಾಹರಣೆ ಅಂದರೆ ಅವನು ಬದುಕಿದ್ದ ಕಾಲದಲ್ಲಿ ಜರ್ಮನಿಯ ಕಾಮನ್ಸ್ನಲ್ಲಿ ಕಾಮನ್ಸ್ ಅಂದರೆ ಜನಸಾಮಾನ್ಯರು ಉಪಯೋಗಿಸಬಹುದಾದ ಕಾಡು ಗೋಮಾಳ ಇಂತಹ ಜಾಗಗಳು ಅದುವರೆಗೆ ಅಲ್ಲಿ ಜನಸಾಮಾನ್ಯರು ಉಪಯೋಗಿಸಬಹುದಾದ ಸರ್ಕಾರಿ ಕಾಡುಗಳಲ್ಲಿ ಜನ ಕಟ್ಟಿಗೆಯನ್ನು ಸಂಗ್ರಹ ಮಾಡಬಹುದಾಗಿತ್ತು ಇದ್ದಕ್ಕಿದ್ದಾಗೆ ಸರ್ಕಾರ ಒಂದು ಕಾನೂನು ಹೊರಡಿಸ್ತು ಇನ್ನು ಮುಂದೆ ಸರ್ಕಾರದ ಕಾಡುಗಳಲ್ಲಿ ಕಟ್ಟಿಗೆ ಸಂಗ್ರಹಿಸುವುದು ಅಪರಾಧ ಮಾರ್ಕ್ಸ್ ಹೇಳ್ತಾನೆ ಇದುವರೆಗೂ ತಮ್ಮ ದಿನನಿತ್ಯದ ಉದ್ಯೋಗ ಮಾಡ್ತಾ ಇದ್ದ ಜನಗಳು ಇದ್ದಕ್ಕಿದ್ದ ಹಾಗೆ ಕ್ರಿಮಿನಲ್ ಅಪರಾಧಿಗಳಾಗ್ಬಿಟ್ರು ಒಂದು ಸರ್ಕಾರ ಅವನತಿಗೆ ಹೋಗ್ತಾ ಇರುವ ಒಂದು ಸರ್ಕಾರ ಜನ ವಿರೋಧಿ ಆಗ್ತಾ ಇರುವ ಸೂಚನೆ ಇದು ಇಂತಹ ಸರ್ಕಾರಗಳ ವಿರುದ್ಧ ಜನ ಕ್ರಾಂತಿ ಮಾಡಬೇಕು ನಿತ್ಯದ ಉದ್ಯೋಗದಲ್ಲಿ ತೊಡಕೊಂಡಿದ್ದ ಹೊಟ್ಟೆಪಾಡಿಗಾಗಿ ಏನನ್ನೋ ಮಾಡ್ತಾ ಇರುವ ಜನಗಳು ಬೇರೆಯವರಿಗೆ ಹಿಂಸೆ ಆಗದ ಹಾಗೆ ಬೇರೆಯವರ ಆಸ್ತಿಪಾಸ್ತಿಗೆ ವಂಚನೆ ಆಗದ ಹಾಗೆ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದ ಜನಗಳು ಅವರ ಉದ್ಯೋಗ ಕ್ರಿಮಿನಲ್ ಕೃತ್ಯ ಅಂತ ಆದರೆ ಅಂತಹ ಸರ್ಕಾರ ಅನೈತಿಕ ಸರ್ಕಾರ ಅಂತಹ ಸರ್ಕಾರ ಪಾಪಿಗಳ ಸರ್ಕಾರ ಆ ಸರ್ಕಾರಗಳನ್ನ ಜನ ಕಿತ್ತೊಗಿಬೇಕು ಅಂತ ಮಾರ್ಕ್ಸ್ ಹೇಳಿದ ಅದೇ ರೀತಿ ಯಾರಿಗೂ ಹಿಂಸೆ ಆಗದ ಹಾಗೆ ಯಾರ ಆಸ್ತಿಪಾಸ್ತಿಗೂ ಧಕ್ಕೆ ಆಗದ ಹಾಗೆ ಜಾನುವಾರು ಮಾಂಸವನ್ನು ತಿನ್ನೋದೇ ಅಪರಾಧ ಜಾನುವಾರುಗಳನ್ನು ಕೊಲ್ಲೋದು ಅಪರಾಧ
ಜಾನುವಾರುಗಳನ್ನು ಸಾಗಿಸೋದು ಅಪರಾಧ ಅನ್ನುವ ಒಂದು ಕಾನೂನನ್ನು ಈ ಸರ್ಕಾರ ಮಾಡಿದೆ. ಈ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಜನಸಾಮಾನ್ಯರನ್ನು ಕ್ರಿಮಿನಲ್ ಅಪರಾಧಿಗಳು ಅಂತ ಘೋಷಣೆ ಮಾಡಿದೆ. ಇಂತಹ ಸರ್ಕಾರ ಪಾಪಿ ಸರ್ಕಾರ, ಇದು ಅನೈತಿಕ ಸರ್ಕಾರ. ಇದನ್ನು ನಾವು ಪ್ರಜಾಸತ್ತಾತ್ಮಕ ಪ್ರತಿಭಟನೆಯ ಮುಖಾಂತರ ಇದನ್ನು ಕಿತ್ತೊಗೆಯಬೇಕಾಗಿದೆ. ಇವತ್ತು ಸರ್ಕಾರ ಹೇಳುತ್ತೆ, ಇಲ್ಲೇ ಹತ್ತಿರದ ಬೇಲಿಕೇರಿ ಬಂದರಿನಲ್ಲಿ 200 ಕೋಟಿ ರೂಪಾಯಿಗಳ ಕಬ್ಬಿಣ ಅದರು ಕಳುವಾಗಿದಂತೆ. ಅಲ್ಲಿನ ಒಬ್ಬ ಮುಖ್ಯ ಅಧಿಕಾರಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದ್ದಾನೆ, FIR ದಾಖಲಾಗಿದೆ. ಎಷ್ಟು? 200 ಕೋಟಿಯ ಕಬ್ಬಿಣದ ಕದ್ರು ಕಳುವಾಗಿದೆ. ನಮಗೆ ಚಿನ್ನದ ಉಂಗುರ ಕದ್ದು ಗೊತ್ತು. ಬಕೆಟು, ಪಾತ್ರೆ, ಎಲೆಕ್ಟ್ರಾನಿಕ್ಸ್ ಉಪಕರಣ ಇವನ್ನೆಲ್ಲ ಕಳುವಾಗೋದು ಗೊತ್ತಿದೆ. ಆದರೆ 200 ಕೋಟಿಯ ಅದರು ಕಳುವು ಮಾಡೋದಕ್ಕೆ ಎಷ್ಟು ಸಮಯ ಬೇಕು, ಎಷ್ಟು ಲಾರಿ ಬೇಕು, ಎಷ್ಟು ದಿನ ಬೇಕು ಅಂದರೆ ಈ ಸರ್ಕಾರದ ಉನ್ನತ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಾಮೀಲಾಗಿ ಇಂತಹ ಒಂದು ಕಳ್ಳತನ ಕಾರವಾರದಲ್ಲಿ ನಡೀತು. ಕಾರವಾರದಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇವತ್ತು ಸಾರ್ವಜನಿಕ ಆಸ್ತಿಪಾಸ್ತಿಯ ಇಂತಹ ಹಗಲು ದರೋಡೆ ಆ ಕಳ್ಳತನ ಮಾಡಿರೋರು ಸಾಮಾನ್ಯ ಮಾಮೂಲಿ ದಗಲ್ಬಾಜಿ ಕಳ್ಳರಲ್ಲ. ಅವರು ಈ ಸಮಾಜದ ನಾಯಕರು, ಈ ಸಮಾಜದ ಗೌರವಾನ್ವಿತ ಪ್ರಜೆಗಳು, ಈ ಸಮಾಜದ ಮಠಾಧೀಶರು, ಈ ಸಮಾಜದ ರಾಜಕೀಯ ಮುಖಂಡರು ಮತ್ತು ಈ ಸಮಾಜದ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳು ಅವರು ರಾಜ್ಯದ ಆಸ್ತಿಪಾಸ್ತಿಯನ್ನು ದರೋಡೆ ಮಾಡ್ತಾ ಇದ್ದಾರೆ. ಅವರದ್ದು ಅಪರಾಧ ಅಲ್ಲ. ಆದರೆ ಇವತ್ತು ದನ ಮಾರುವ ಸಾಮಾನ್ಯ ರೈತ ಒಬ್ಬ, ದನವನ್ನು ಸಾಗಾಣಿಕೆ ಮಾಡುವ ಸಾಮಾನ್ಯ ಮುಸಲ್ಮಾನ ವ್ಯಾಪಾರಿ ಒಬ್ಬ, ಜಾನುವಾರು ಬೀಫ್ ಸ್ಟಾಲ್ ಇಟ್ಕೊಂಡ ಒಬ್ಬ ಸಾಮಾನ್ಯ ವರ್ತಕ, ಅವರು ಈ ಶಾಸನ ಬಂದರೆ ಕ್ರಿಮಿನಲ್ ಅಪರಾಧಿಗಳಾಗ್ತಾರೆ.